इन्नु इत्त सक्करे नाडिनल्लि मत्ते मुंदुवरेद मळेरायन अब्बर रात्रि सुरेद धाराकार मळेगे कोच्चि होद रस्ते मंड्य मद्दूरु तालूकिन मदनायकन हळ्ळियल्लि घटने रस्तेने कोच्चि होगिबिट्टिदे इल्लि ग्रामस्थरु एल्लरू कूड अधिकारिगळ निर्लक्ष्यक्के आक्रोशवन्नु व्यक्तपडिसुत्ता इद्दारे सक्करे नाडिनल्लि कूड मळे हेच्चागुत्तिदे आ निट्टिनल्लि रात्रि सुरेद धाराकार मळेगे कोच्चि होद रस्ते ಮಂಡ್ಯದ ಮದ್ದೂರು ತಾಲೂಕಿನ ಮಾದನಾಯಕನ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ರಸ್ತೆ ಕೊಚ್ಚಿ ಹೋದ ಪರಿಣಾಮ ಗ್ರಾಮಸ್ಥರಿಗೆ ಏನು ಸಂಪರ್ಕನೇ ಇಲ್ಲ ಕಡಿತಗೊಂಡಿದೆ ಕೊಚ್ಚಿ ಹೋದ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಇದು ಮಂಡ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಹಾಗಾಗಿ ಸಕ್ಕರೆ ನಾಡಿನಲ್ಲಿ ಮತ್ತೆ ಮುಂದುವರಿತಾ ಇದೆ ವರ್ಣ ಅರ್ಭಟ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಮಳೆ ಸುರಿದಿದೆ ರಾತ್ರಿ ಎಲ್ಲ ಹಾಗಾಗಿ ಆ ರಾತ್ರಿಯಲ್ಲ ಸುರಿದ ಮಳೆಗೆ ರಸ್ತೆನೇ ಕೊಚ್ಚಿಕೊಂಡು ಹೋಗಿಬಿಡಿದೆ ಗ್ರಾಮಕ್ಕೆ ಸಂಪೂರ್ಣವಾಗಿ ಸಂಪರ್ಕನೇ ಕಡಿತ ಆಗೋಗಿದೆ ಇದು ಮದ್ದೂರು ತಾಲೂಕಿನಲ್ಲಿ ನಡೆದ ಘಟನೆ ಇದು ಮಂಡ್ಯ ಮದ್ದೂರು ತಾಲೂಕಿನ ಮಾದನಾಯಕನ ಹಳ್ಳಿಯಲ್ಲಿ ನಡೆದ ಘಟನೆ ನೀವೇನ್ ದೃಶ್ಯಾವಳಿಗಳು ನೋಡ್ತಿದ್ರಾ ಇದು ಸಕ್ಕರೆ ನಾಡಿನಲ್ಲಿ ಆದ ಘಟನೆ ಅದು ಕೂಡ ಮದ್ದೂರಿನ ಮಾದನಾಯಕನ ಹಳ್ಳಿಯಲ್ಲಿ ನಡೆದ ಈ ದೃಶ್ಯ ಇದು ಇದು ರಾತ್ರಿ ಪೂರ ಸುರಿದ ಮಳೆಯಿಂದಾಗಿ ಅಲ್ಲಿ ಎಡವಟ್ಟೇನ ಸಂಭವಿಸಿಬಿಟ್ಟಿದೆ ರಸ್ತೆ ಮೇಲೆ ರಸ್ತೆನೇ ಕೊಚ್ಚಿ ಹೋಗಿದೆ ಹಾಗಾಗಿ ಗ್ರಾಮದ ಸಂಪರ್ಕ ಕೂಡ ಕಡಿತ ಆಗೋಗಿದೆ ಸಂಪೂರ್ಣವಾಗಿ ಮಂಡ್ಯದಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಉಕ್ಕಿ ಹರಿದ ನಾಲೆ ನಾಲೆ ನೀರಿನಿಂದ ನೂರಾರು ಎಕರೆ ರೈತರ ಜಮೀನು ಜಲಾವೃತ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮೇಳಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ಜಮೀನಿನಲ್ಲಿ ಈಗಷ್ಟೇ ನಾಟಿ ಮಾಡಿದ್ದ ಭತ್ತದ ಪೈರು ನಾಶ ಆಗಿ ಹೋಗಿದೆ ಜಮೀನು ಜಲಾವೃತವಾಗಿ ಬೆಳೆ ನಾಶದಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಜಮೀನಿನಲ್ಲಿ ಈಗಷ್ಟೇ ಮಾಡಿದ ನಾಟಿ ಹಾಳಾಗೋಗಿದೆ ಈಗ ಈ ಬಾರಿ ಅತಿವೃಷ್ಟಿಯಿಂದಾಗಿ ರೈತರು ಮೂರು ಬಾರಿ ನಾಟಿ ಮಾಡುವಂತಾಗಿದೆ ಯಾಕಂತರೆ ರೈತನ ಪಾಡು ಕೇಳೋರಿಲ್ಲ ಅಷ್ಟೊಂದು ರೀತಿಯಲ್ಲಿ ಮತ್ತೆ ಮತ್ತೆ ಮಳೆ ಆಗ್ತಿರೋದ್ರಿಂದ ಈಗಷ್ಟೇ ನಾಟಿ ಮಾಡಿದ ಭತ್ತದ ಬೆಳೆ ಎಲ್ಲ ಪೈರು ಕೂಡ ನಾಶ ಆಗೋಗಿದೆ ಜಮೀನು ಜಲಾವೃತವಾಗಿ ಬೆಳೆ ನಾಶದಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ ನಾಲೆ ನೀರಿನಿಂದ ನೂರಾರು ಎಕರೆ ರೈತರ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮೇಳಾಪುರದಲ್ಲಿ ಈ ಒಂದು ಘಟನೆ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಮಳೆ ಆಗಿದೆ ಇದು ಜಮೀನು ಅಥವಾ ಯಾವುದು ಚಾನೆಲ್ ನೀರು ಅನ್ನುವಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಈ ಬಾರಿ ಸಾಕಷ್ಟು ವಾಡಿಕೆಗಿಂತ ಅಧಿಕ ಮಳೆ ಆಗ್ತಿದೆ ಮೂರು ಬಾರಿ ಕೆಲವು ಕಡೆ ನಾಟಿ ಮಾಡಿದ್ದಾರೆ ಮಳೆ ಬರೋದು ಕೊಚ್ಚಿ ಹೋಗೋದು ಮತ್ತೆ ಮಾಡೋದು ಈ ಒಂದು ಮಂಡ್ಯ ಈ ಭಾಗದಲ್ಲೂ ಕೂಡ ಈ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮೇಳಪುರದಲ್ಲೂ ಕೂಡ ಇದು ಈಗಷ್ಟೇ ಮಾಡಿದ ನಟ್ಟಿಗದ್ದೆ ನೋಡಿ ರೈತರ ಹಿಂಭಾಗದಲ್ಲಿ ಕಾಣುತ್ತಿರುವ ದೃಶ್ಯ ಎಲ್ಲ ಕೂಡ ನಾಟಿ ಮಾಡಿದ ಜಮೀನು ಅದೆಲ್ಲ ಜಲಾವೃತವಾಗಿದೆ ಸ್ವತಃ ಅಲ್ಲಿನ ರೈತರು ಅವರ ಅಳಲನ್ನು ತೋಡ್ಕೊಳ್ತಿದ್ದಾರೆ ಏನು ಹೇಳ್ತಿದ್ರು ಅಲ್ಲಿ ಪರಿಸ್ಥಿತಿ ಕೇಳಿ 41 ಸರ್ವೆ ನಂಬರ್ 5 ಎಕರೆ ಜಮೀನು ಮುಳುಗಡೆ ಆಗಿ ಪ್ರತಿ ಬಾರಿ ನಾನು ನೀರಾವರಿ ಗಮನಕ್ಕೆ ತಂದಿ ಕೃಷಿ ಇಲಾಖೆ ಗಮನಕ್ಕೆ ತಂದ್ರೂವೇ ಉಳ್ಳಾಣಿ ಕರೆಕ್ಟ್ ಮಾಡಿದ ಕಾರಣ ನಂತರ ಇಡೀ ಕಾವಲಿ ನೀರು ನನ್ನ ಜಮೀನಿನಲ್ಲಿ 5 ಎಕರೆನೂ ಮುಳುಗಡೆ ಆಗಿದೆ ಈಗ ನಾಟಿ ಆಗಿ 10-12 ದಿನ ಆಗಿದೆ ಯಾ ಆಗಿರೋ ಕಾರಣ ಅಂತ ಯಾವುದೇ ನಾಟಿನೂ ಈ ತರ ಮುಳುಗಡೆ ಆಗುದಿ ನಮಗೆ ಭಾರಿ ತೊಂದರೆ ಆಗಿದೆ ಹಲವು ಬಾರಿ ಹೇಳಿದ್ದೀನಿ ಏಳು ವರ್ಷಕ್ಕೆ ತಗೋತಾ ಇಲ್ಲ ಅವರು ಇದಕ್ಕೆ ಏನು ಪರಿಹಾರ ಅವ್ರಿಗೆ ಸೂಕ್ತದಲ್ಲಿ ಕಾನೂನುಬದ್ಧವಾಗಿ ಅವ್ರಿಗೆ ಕಾನೂನು ನಮ್ದು 20 ಎಕರೆ ಜಮೀನು ನಾಟಿಯಾಗಿ ಒಂದು 15 ಸಾವಿರ ಎಲ್ಲ ಕೊಚ್ಚಿಕೊಂಡು ಎಲ್ಲ ಹೊಂಟೋಗಿದೆ ನಾಶ ನಿರಂತರವಾಗಿದೆ ಇದೊಂದು 20 ಎಕರೆ ಜಮೀನು ಯಾವಾಗ ನೋಡು ಉಳ್ಳಾಣಿ ಬಂದು ಬಂದು ಎಲ್ಲ ಕೊಚ್ಚಿ ಕೊಚ್ಚಿ ಹೋಯ್ತಾನೆ ಅದೇ ಯಾರಿಗೆ ಹೇಳಿದ್ರು ಯಾರು ಅಧಿಕಾರಿಗಳು ಯಾರು ಯಾರು ಪರಿಹಾರ ತಗೋತಾ ಇಲ್ಲ ಸುಮಾರು ಲಾಸ್ ಆಗ್ಬಿಟ್ಟಿದೆ ಸರ್ ಇವತ್ತು ಎಲ್ಲರೂ ಏನು ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ 20 ಎಕರೆ ಜಮೀನು ಎಲ್ಲ ಕೊಚ್ಚಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗಾಗಲೇ ಮತ್ತೆ ಸಕ್ಕರೆ ನಾಡಲ್ಲಿ ಮಳೆ ಆರಂಭಟ ಮುಂದುವರಿತಾ ಇದೆ ಒಂದು ಕಡೆ ರಸ್ತೆ ಕೊಚ್ಚಿ ಹೋಗಿದ್ರೆ ಇನ್ನೊಂದು ಕಡೆ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗಿದೆ ಈ ಒಂದು ಈಗಷ್ಟೇ ನಾಟಿ ಮಾಡಿದ ಬೆಳೆಗಳಲ್ಲೂ ಕೂಡ ನಾಶವಾಗ್ತಿದ್ದಾವೆ ಈಗಾಗ್ಲೇನೆ ಸಾಕಷ್ಟು ಕಷ್ಟದಲ್ಲಿದ್ದಾರೆ ಅದೇನೋ ಹೇಳ್ತಾರಲ್ಲ ಗಾಯದ ಮೇಲೆ ಬರ ಎಳೆದಂತೆ ಮತ್ತೆ ಮಳೆ ತೊಂದರೆ ಕೊಡ್ತಾ ಇದೆ ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ರಾಘವೇಂದ್ರ ಅಧಿಕಾರಿಗಳು ಯಾರಾದರೂ ಬಂದಿದ್ರ ಏನಿದೆ ಆಕ್ಚುಲಿ ಇವಾಗಿನ ಪರಿಸ್ಥಿತಿ ಮಂಡ್ಯದಲ್ಲಿ ಎಸ್ ಪ್ರೇಮ್ ಏನು ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಅದರಲ್ಲೂ ಕೂಡ
ರಾತ್ರಿ ಧಾರಾಕಾರ ಮಳೆ ಆಗಿದೆ. ಹಾಗಾಗಿ ಕೂಡ ಏನು ಮಂಡ್ಯದ ಹಲವು ಕಡೆ ಮಳೆ ಅನಾಹುತಗಳಾಗಿದೆ. ಅದರಲ್ಲೂ ಏನು ಮಂಡ್ಯ ತಾಲೂಕಿನ ದೊಡ್ಡ ಗರಡನಹಳ್ಳಿ ಬಳಿ ವಿಸಿ ನಾಲೆ ಒಡೆದು ಹೋಗಿ ಅದಲ್ಲಿದ್ದಂತ ನೂರಾರು ಎಕರೆ ಏನು ಜಮೀನಿಗೆ ಕಾಲುವೆ ನೀರು ನುಗ್ಗಿದೆ. ಇದರಿಂದ ಅಲ್ಲಿ ಬೆಳೆದಂತ ರೈತರ ಬೆಳೆಗಳು ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ಅಲ್ಲೂ ಕೂಡ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದಲ್ಲದೆ ಕೂಡ ಏನು ಮದ್ದೂರು ತಾಲೂಕಿನ ಮಾದನಾಯಕನ ಹಳ್ಳಿ ಬಳಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ರಸ್ತೆಗೆ ಕೊಚ್ಚಿ ಹೋಗಿರುವಂತ ಘಟನೆ ಕೂಡ ನಡೆದಿದೆ. ಏನಂದ್ರೆ ಅಲ್ಲಿ ಕೂಡ ಹಳ್ಳ ಇತ್ತು, ಹಳ್ಳದ ನೀರು ವೇಗವಾಗಿ ಹರಿದ ಕಾರಣ ಅಲ್ಲಿ ಏನು ರಸ್ತೆ ಇತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ಕೊಚ್ಚು ಈಗಲೂ ಕೂಡ ಆ ಒಂದು ಸ್ಥಳದಲ್ಲಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ಅಲ್ಲಿನ ಒಂದು ಸಂಪರ್ಕ ರಸ್ತೆ ಏನು ನಿಡಘಟ್ಟ ಮತ್ತೆ ಮಾದನಾಯಕನ ಹಳ್ಳಿಯ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಹಾಗಾಗಿ ಜನರು ಕೂಡ ನಿಡಘಟ್ಟಕ್ಕೆ ಮದ್ದೂರಿಗೆ ಬರಲಿಕ್ಕೆ ಸಂಕಷ್ಟವನ್ನು ಪಡೆದಿದ್ದಾರೆ. ಸುತ್ತಿ ಬಳಸಿ ಆ ಒಂದು ಪಟ್ಟಣಕ್ಕೆ ನಿಶ್ಚಿತ ಕೆಲಸಕ್ಕೆ ಬರಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಶ್ರೀರಂಗಪಟ್ಟಣ ತಾಲೂಕಿನ ಮೇಳಾಪುರ ಗ್ರಾಮದಲ್ಲೂ ಕೂಡ ನಾಲೆಯ ನೀರು ಏನು ಸುತ್ತಮುತ್ತಲ ರೈತರ ಜಮೀನಿಗೆ ನುಗ್ಗಿದ್ದಂತ ಕಾರಣದಿಂದ ಅಲ್ಲೂ ಕೂಡ ಏನು ನಾಲೆ ಪಕ್ಕದಲ್ಲಿದ್ದಂತ ನೂರಾರು ಎಕರೆ ಜಮೀನು ಕೂಡ ಜಲಾವೃತ ಆಗಿದೆ. ರೈತರು ಕೂಡ ಈಗ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಏನು ಈಗಷ್ಟೇ ನಾಟಿಯನ್ನ ಮಾಡಿದ್ರು, ಭತ್ತದ ನಾಟಿ ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿದ್ರು. ಆದ್ರೆ ಇದೀಗ ಧಾರಾಕಾರ ಸುರಿದಂತ ಮಳೆಯಿಂದಾಗಿ ರೈತರು ಕೂಡ ಸಂಕಷ್ಟಕ್ಕಾಗಿ ಒಳಗಾಗಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಒಂದು ವರದಿಯನ್ನು ತಯಾರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಸಮರ್ಪಕವಾಗಿ ಈ ರೀತಿಯ ಒಂದು ಪರಿಹಾರ ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇಲ್ಲ. ಜೊತೆಗೆ ಈಗಷ್ಟೇ ನಾಟಿಯನ್ನ ಮಾಡಿರೋದ್ರಿಂದ ಅವರು ಕೂಡ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಏನು ಧಾರಾಕಾರ ಮಳೆಯಿಂದ ಮತ್ತಷ್ಟು ಮಂಡ್ಯದಲ್ಲಿ ಅನಾಹುತಗಳು ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಪ್ರೇಮ್. ರಾಘವೇಂದ್ರ, ಈಗಾಗಲೇ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ, ಬೆಳೆ ಕೂಡ ಕಳ್ಕೊಂಡಿದ್ದಾರೆ. ಇದೇ ಮೊದಲ ಬಾರಿ ಏನಲ್ಲ, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಮತ್ತೆ ಸಚಿವರು ಶಾಸಕರು ಭೇಟಿ ನೀಡಿ ಪರಿಹಾರ ವೀಕ್ಷಣೆ ಮಾಡಿದ್ದಾರಾ, ಪರಿಹಾರ ಏನಾದರೂ ಘೋಷಣೆ ಮಾಡಿದ್ದಾರಾ? ಯಾಕಂದ್ರೆ ಎಲ್ಲ ಪಕ್ಷದವರು ಕೂಡ ಮುಂಬರುವ 2023 ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ, ಬಿಟ್ಟರೆ ರಾಜ್ಯದ ಜನರನ್ನ ಗೋಳು ಕೇಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಏನಾದರೂ ವೀಕ್ಷಣೆ ಆಗಿದೆಯಾ? ಹೇಗಿದೆ ಮಂಡ್ಯದಲ್ಲಿ ವೀಕ್ಷಣೆ ಪರಿಸ್ಥಿತಿ ರಾಘವೇಂದ್ರ? ಎಸ್ ಪ್ರೇಮ್, ಏನು ಕಳೆದ ಒಂದು ತಿಂಗಳ ಹಿಂದೆ ಕೂಡ ಏನು ಮಳೆಯ ಜೊತೆಗೆ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ರೈತರ ಜಮೀನಿನಲ್ಲಿದ್ದಂತ ಬೆಳೆ ನಷ್ಟ ಆಗಿತ್ತು. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಕೆಲವೊಂದು ಕಡೆ ಹೋಗಿ ಒಂದು ಪರಿಹಾರವನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಏನು ಒಂದು ತಿಂಗಳ ಹಿಂದೆ ಮಂಡ್ಯ ಜಿಲ್ಲೆ ವಿವಿಧ ಭಾಗಗಳಲ್ಲಿ ಈ ರೀತಿಯ ಒಂದು ಪ್ರವಾಹ ಮತ್ತೆ ಮಳೆ ಹಾನಿಯಿಂದ ರೈತರಿಗೆ ಸಂಕಷ್ಟ ತಂದಿತ್ತು. ಅಂತ ಸಂದರ್ಭದಲ್ಲಿ ಈಗ ಕೆಲವೊಂದು ಕಡೆ ಹೋಗಿ ವರದಿಯನ್ನ ನೀಡಿ ಕೈಲಾದಷ್ಟು ಸಹಾಯವನ್ನ ಮಾಡಿದ್ರು ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಬರಬೇಕಾದ ಏನು ಪರಿಹಾರ ಇದೆ ಅದಿನ್ನೂ ಕೂಡ ಸಕಾಲದಲ್ಲಿ ರೈತರಿಗೆ ತಲುಪಿಲ್ಲ. ಹೀಗಾಗಿ ಕೂಡ ಮತ್ತೆ ಈ ರೀತಿಯ ಮಳೆ ಅನಾಹುತಗಳಿಂದ ರೈತರು ಕಂಗಾಲಾಗೋಗಿದ್ದಾರೆ. ಜೊತೆಗೆ ತಾವು ಏನು ಈ ಬಾರಿ ಒಳ್ಳೆ ಮಳೆ ಆಗಿ ನಾವು ಮುಂದಿನ ಒಂದು ಜೀವನದಲ್ಲಿ ಏನಾದ್ರೂ ಇದು ಮಾಡಬಹುದು ಅಂತ ಅನ್ಕೊಂಡಿದ್ದಂತ ರೈತರಿಗೆ ಇದೀಗ ಮಳೆ ಈಗ ಅನಾವೃಷ್ಟಿಯಾಗಿ ಅವರಿಗೆ ಪರಿಣಮಿಸಿ ಅವರ ಬೆಳೆಯನ್ನು ಕೂಡ ಕಳ್ಕೊತಾ ಇದಾರೆ. ಹೀಗಾಗಿ ಮತ್ತೆ ಈಗ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಈ ರೀತಿಯ ಬೆಳೆಯಲ್ಲಿ ಕಳ್ಕೊಂಡಂತ ರೈತರಿಗೆ ಒಂದು ಪರಿಹಾರ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಷ್ಟೇ ಕೂಡ ಏನು ಕಳೆದ 2 ದಿನಗಳ ಹಿಂದಷ್ಟೇ ಮಂಡ್ಯ ಜಿಲ್ಲಾಡಳಿತ ಒಂದು ಸಭೆಯ ಮೂಲಕ ಏನು ಮಳೆ ಅನಾಹುತ ಆದಂತ ರೈತರಿಗೆ ತಕ್ಷಣ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಪ್ರೇಮ್. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಇದು ಮಂಡ್ಯ ಮಾತ್ರ ಅಲ್ಲ, ರಾಜ್ಯದಲ್ಲಿ ಮತ್ತೆ ಮಳೆ ಶುರುವಾಗಿದೆ, ಈಗಾಗಲೇ ಮಳೆ ಆಗಿದೆ. ಆದರೆ ಅಧಿಕಾರಿ ವರ್ಗದವರು ಹಾಗೇನೆ ನಮ್ಮನ್ನು ನೆಚ್ಚಿಕೊಂಡಿರುವ ನಾವೇ ಆಯ್ಕೆ ಮಾಡಿದ ಸಚಿವರು ಶಾಸಕರುಗಳು ಆಗಿರ್ಬೋದು ಅಥವಾ MP MLA ಯಾರೂ ಕೂಡ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಿಲ್ಲ, ರಾಜ್ಯದ ಬೆಳೆ ವೀಕ್ಷಣೆಯನ್ನು ಮಾಡ್ತಿಲ್ಲ, ಮುಂಬರುವ ಪಕ್ಷದ ಬಲವರ್ಧನೆಗೆ ಓಡಾಟವನ್ನು ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನು ಮಾಡ್ತಿದ್ದಾರೆ. ಇವರಾರಿಗೂ ಕೂಡ ರಾಜ್ಯದಲ್ಲಿ ರೈತನ ಯೋಗಕ್ಷೇಮಗಳು ಬೇಡ, ರೈತನ ಕಷ್ಟಕ್ಕೆ ಬೇಡ. ಆದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ರೈತರ ಹೆಸರಲ್ಲಿ ಶಾಲನ್ನು ಹಾಕ್ಕೊಂಡು ಪ್ರಮಾಣ ವಚನ ಮಾತ್ರ ಸ್ವೀಕಾರ ಮಾಡಲಿಕ್ಕೆ ರೈತನ ಉಪಯೋಗಿಸ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಅನ್ನಿಸ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ